ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನ್ನು ದಿವಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳೆಲ್ಲ ತೊರೆಯಾಳಗರ್ಬೋದು ತಿಳಿದು ನೋಡೇನು ಅಂತ ಇಂಥ ಸಜ್ಜನರ ಕೂಟ ನಮ್ಮ ಬದುಕು ಒಂದಷ್ಟು ಸಂಭ್ರಮವನ್ನು ಸಂತೋಷವನ್ನು ಕೊಡ್ತಾ ಇದೆ. ಇವತ್ತು ಬಹುಶಃ ನಮ್ಗೆ ಗೊತ್ತಿದೆ, ನಮ್ಮ ತಂದೆ ಯಾರು ಗೊತ್ತಿದೆ, ನಮ್ಮ ಅಜ್ಜ ಯಾರು ಗೊತ್ತಿದೆ, ಅಜ್ಜ ಹೇಳಿದ್ರೆ ಮುತ್ತಜ್ಜ ಯಾರು ಗೊತ್ತಾಗ್ತದೆ. ಅದರ ಹಿಂದೆ ಹೇಳ್ತಾರೆ, ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗೆ ದನಾರು, ಲೆಕ್ಕ ವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸನಿಗೆ ಮಂಕುತಿಮ್ಮ ಎನ್ನುವಂತೆ, ಈವರೆಗೆ ನೀ ತುಳಿದೆ ಮಣ್ಣನ್ನು ಇನ್ನೇನಾದರೂ ತುಳಿಯಲಿದೆ ನಿನ್ನನ್ನೆನ್ನುವಂತೆ, ಬಹುಶಃ ನಾಳೆ ನಾವು ಕೂಡ ಹಾಗೆ ಅನಾಮಿಕರಾಗಿ ಹೋಗ್ತಕ್ಕಂಥ ಕಾಲಘಟ್ಟ. ಮನುಷ್ಯ ಇದನ್ನು ತುಂಬ ಯೋಚನೆಯನ್ನು ಮಾಡ್ತಾ ಇಲ್ಲ. ಇವತ್ತು ನಮ್ಮ ಸ್ನೇಹಿತರಲ್ಲಿ 200 ಕೋಟಿ 300 ಕೋಟಿ ಬಾಳ್ತಾರೆ. ಅಮೆರಿಕದಲ್ಲಿ ಒಂದಷ್ಟು ಜನ ಬಂಧುಗಳಲ್ಲಿ ನೆಲೆ ಆಗಿದ್ದಾರೆ. ಅಷ್ಟೈಶ್ವರ್ಯ ಇದೆ, ಆದರೆ ಒಂದು 4 ಗಂಟೆ ನಿದ್ದೆ ಮಾಡಬೇಕಾದ್ರೆ ಒಂದು ನಿದ್ರೆ ಗಳಿಗೆ ತಗೊಂಡು ಒಂದು ನಿದ್ರೆ ಮಾಡ್ತಾರೆ. ಆ ಥರ ಅನಿವಾರ್ಯ ಇರ್ತಾರೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳಿದಾಗ, ಮೈ ಸನ್ ಈಸ್ ಮೈ ಪ್ರಾಬ್ಲಮ್, ಮೈ ಡಾಟರ್ ಈಸ್ ಮೈ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸಿರಿತನದ ಮಬ್ಬಿನಲ್ಲಿ ಹಾಡಿನಲ್ಲಿದ್ದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ, ಹಣ ವಿಹ ಪರವಲ ತಿಳಿದೋಣೆನ್ನುವಂತೆ, ನಮ್ಮ ಪೂರ್ವಜರು ಹಣವನ್ನು ತೃಣವಾ ಕಂಡಿದ್ದಾಗಿ ಬಹುಶಃ ಈ ರೀತಿ ನೆಮ್ಮದಿ ಬದುಕಲಿ ಸಾಧ್ಯ ಆಗಿದೆ. ಸರ್ ನಾನು ಒಂದು ಕೆಲವೇ ವರ್ಷಗಳಿಂದ ಒಂದು ನಡೆದ ಘಟನೆಯನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮ್ಮ ದೂರದ ಬಂಧು ಒಬ್ಬರು ತೀರೋಗ್ತಾರೆ, ಸುಮಾರು 75 ವರ್ಷ ವಯಸ್ಸಾಯಿತು ಅವರಿಗೆ. ಅವರ ಶ್ರೀಮತಿಯವರು ನನಗೆ ಫೋನ್ ಮಾಡ್ತಾರೆ, ಅಂಕಲ್ ತೀರೋದು ತೊಂದರೆ ಇಲ್ಲ, 75 ವರ್ಷ ಬದುಕಿದ್ದಾರೆ, ನೆಮ್ಮದಿಯ ಬದುಕನ್ನು ಬದುಕಿದ್ದಾರೆ, ಒಂದು 5-6 ಕೋಟಿ ಆಸ್ತಿ ಮಾಡಿದ್ದಾರೆ. ಆದರೆ ತೊಂದರೆ ಆಗಿರ್ತಕ್ಕಂಥದ್ದು ಮಗನಿಂದಾಗಿ, ಒಂದು ಕರೆದೊಂದು ಮಗನ ಬುದ್ಧಿ ಹೇಳಬೇಕು. ನಾಳೆ ಬೆಳಿಗ್ಗೆ ಶವ ಸಂಸ್ಕಾರ ಮಾಡಿದರೆ ನೀವೆಲ್ಲ ಬರ್ಬೋದು, ಆದರೆ ಮಗ ಕೇಳ್ತಾ ಇಲ್ಲ. ಇವಾಗ ಸಾಯಂಕಾಲದ ಒಳಗೆ ಶವ ಸಂಸ್ಕಾರ ಮಾಡಬೇಕು, ಹಠ ಹಿಡಿತಾನೆ. ನಾನು ಅವ್ರಿಗೆ ಹೇಳಿದೆ, ನಾಳೆ ಬೆಳಿಗ್ಗೆ ನಾವೆಲ್ಲ ಬರ್ತೀವಿ, ಒಂದು ಅಮ್ಮನ ಕೊನೆ ಆಸೆ ಇದೆ ಮಗ, ಸ್ವಲ್ಪ ಬೆಳಿಗ್ಗೆ ತನಕ ಇದು ಮಾಡು. ಸಾರಿ ಅಂಕಲ್, ನನಗೆ ಬೆಳಿಗ್ಗೆ ಬೇರೆ ಕಮಿಟ್ಮೆಂಟ್ ಇದೆ. ಅಟ್ ಎನಿ ಕಾಸ್ಟ್ ನಾನು ಇವತ್ತು ಸಾಯಂಕಾಲ ಒಳಗೆ ಅದನ್ನು ಮುಗಿಸಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನಲ್ಲ. ಆ ಶವದ ಬಿಸು ಆರೋ ಮುಂಚೆನೇ ಮಗ ಆ ಸ್ಥಿತಿಗೆ ಬರ್ತಾನಲ್ಲ, ಕಾರಣ ಯಾರು? 12ನೇ ಶತಮಾನದಲ್ಲಿ ದಾಸರನ್ನು ಕಡೆ ಬರೀತಾರೆ, ತುತ್ತು ವಸ್ತ್ರವನ್ನಿಕ್ಕಿ ಸಲಹಿದಾತಾಯ್ತಂತೆ, ಗುರುಬಂಧು ಬುಧ ಜನರು ಹೊತ್ತು ಗಳೆವರಲ್ಲದೆ ಬೆನ್ನತ್ತಿ ಭಾರೆ, ನಿಂತಗ್ನಿ ಸಾಕ್ಷಿಯಾಗಿ ಕರೆ ಬಿಡಿದ ತರುಣಿ, ಇನಿಯನ ಹರಣ ಹೋಗಲು ತನಗಾರ ಗತಿಯಂದಳುವಳು, ಮನೆ ಮಕ್ಕಳು ದನದಾಹಕ್ಕಾಗಿ ಬಡಿದಾಡುವರು, ನೆರೆದಿದ್ದ ಬಂಧು ಬಾಂಧವರೆಲ್ಲ ಹೊತ್ತು ಹೋದಿತಯ ಹೆಣ ಹೊರಗಿಡಿದ ಎನ್ನುವರು, ಹಿತ್ತಲ ಕಸಕ್ಕಿಂತ ಅತ್ತತ್ತ ಈ ದೇಹ, ಕಾರಣ ಹರಣ ಹಿಂಗದ ಮುನ್ನ ಪರಗತಿಗೆ ಸಾಧನ ಮಾಡ್ರಯ್ಯ, ಪರಗತಿಗೆ ಸಾಧನ ಮಾಡ್ರಿ ಅಂತ ಹೇಳ್ತಾರಲ್ಲ, ಪರಗತಿ ಅಂದ್ರೆ ಏನು? ಇದೆ ಕೋಟಾ ಶ್ರೀನಿವಾಸ ಪೂಜರು ನೀವೆಲ್ಲ ಸೇರಿ ಮಾಡ್ತಿರಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ದಾರ್ಶನಿಕವನಿಗೆ ಬದುಕಿದ ವ್ಯಕ್ತಿಯ ಬಗ್ಗೆ, ಒಬ್ಬ ಚಿಂತಕನಾಗಿದೆ ಒಂದು ವ್ಯಕ್ತಿಯ ಬಗ್ಗೆ, ಈ ಸಮಾಜವನ್ನು ಅತ್ಯಂತ ನಿಷ್ಠಿರವಾಗಿ ಕಟ್ಟಿದ ವ್ಯಕ್ತಿಯ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಬೇರೆಯವರನ್ನು ಪ್ರೇರೇಪಣೆ ಕೊಡ್ತಿರಲ್ಲ, ಇದು ಬದುಕು. ಹಾಗಾಗಿ ಇದನ್ನೆಲ್ಲ ನಾವು ಮನನ ಮಾಡ್ತಾ ಮಾಡ್ತಕ್ಕಂಥ ಕಾಲಘಟ್ಟ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಇವತ್ತು ಎಲ್ಲ ಕಾಲಕ್ಕೆ ಎಲ್ಲವನ್ನು ಧಾರಣ ಮಾಡೋದು ಧರ್ಮ ಅಂತಾದರೆ, ಕಾಲಕಾಲಕ್ಕೆ ಮನುಷ್ಯನ ಬದುಕನ್ನು ರೂಪಿಸಿದ ನಿರೂಪಿಸಿದ ವಿಶಿಷ್ಟ ದ್ರವ್ಯ ಅದು ಈ ನಾಡಿನ ಸಂಸ್ಕೃತಿ ಅಂತೆ ಹೇಳ್ತಾರೆ. ಸದಾ ಸಜ್ಜನರ ಸಂಗದಿರುವ ಸಂಸ್ಕೃತಿ, ದೇಹಿ ಎಂದವನಿಗೆ ನಾಸ್ತಿ ಎನ್ನದಿರುವ ಸಂಸ್ಕೃತಿ, ದೈವೇ ಧರ್ಮದ ಮೂಲವಯ್ಯ ಎನ್ನುವಂಥ ಸಂಸ್ಕೃತಿ, ಮಾತು ಮತ್ತು ಕೃತಿಗಳ ಸೌಂದರ್ಯದ ಸಂಸ್ಕೃತಿ ಎಂತಕ್ಕಂಥ ಮಾತನ್ನು ಹೇಳ್ತಾರೆ. ಆತ್ಮೀಯರೆ, ಒಂದು ಒಳ್ಳೆಯ ಅದ್ಭುತ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಅದು ವಿಶೇಷವಾಗಿ ನಮ್ಮ ಪರಿಶ್ರಮ ಸೃಷ್ಟಿ ಅಂತ ಹೇಳಿದ್ರೆ, ತುಳುನಾಡು ಅಂತ ಹೇಳಿದ್ರೆ ಜಗತ್ತಿಗೆ ಒಂದು ಸ್ವರ್ಗ ಅಂತ ಹೇಳಿ ಭಾವಿಸಿರ್ತಕ್ಕಂಥ ಜನ ನಾವು. ಹಾಗಾಗಿ ಆ ರೀತಿ ಒಂದು ಅದ್ಭುತ ಒಂದು ಕಾಲಘಟ್ಟದಲ್ಲಿ ನಾವು ಹುಟ್ಟಿದ್ದೇವೆ. ಆತ್ಮೀಯರೆ, ಹುಟ್ಟಿದ್ದೇವೆ ಮತ್ತು ಬದುಕಿದ್ದೇವೆ. ಬದುಕಿನ ರೀತಿ ನಮ್ಮ ಪಾಲಕರಿಗೆ, ನಮ್ಮ ಪೋಷಕರಿಗೆ, ನಮ್ಮ ಊರಿಗೆ, ನಮ್ಮ ನಾಡಿಗೆ ಕೀರ್ತಿ ತರುವಂಥ ಹೆಸರನ್ನು ಮಾಡಲಿ ಎನ್ನೊಂದು ಮಾತನ್ನು ಹೇಳ್ತಾ, ಜೀವನ ಸಮರದಲ್ಲಿ ಜೀವ ಬಾಯಿಗೆ ಬರುವ ವೇಳೆ ಆತ್ಮೋದ್ಧಾರದ ಹಾದಿಯಲ್ಲಿ ಒಂಟಿ ಪಯಣ ಅಂತೆ. ಜೀವ ಕತೆ ಅದು ಮುಗಿಯೋ ಕತೆ ಯಾರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸಾವನ್ನು ಗರ್ಭದಲ್ಲಿಟ್ಟುಕೊಂಡು ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಮಾತು ಮೌನಗಳ ನಡುವೆ ಏದುಸಿರು ಬಿಡುವ ಬದುಕ ಪಯಣ,
ಹುಟ್ಟು ಸಾವುಗಳ ಜೋಳಿಗೆಯಲ್ಲಿ ಜೀವ ಸಂಕಟದ ಆವರ್ತನ ಎನ್ನುವಂತೆ, ಕಾಮನ ಬಿಲ್ಲಿನಂತೆ ಕ್ಷಣಿಕವಾದ ಸಿರಿತನ, ಶರತ್ಕಾಲದ ಮೇಘದ ಚಂಚಲತೆಯಂತೆ ಯೌವನ, ಹುಲ್ಲ ಮೇಲಿನ ಮಂಜಿನ ಹನಿಯಂತೆ ಜೀವನಿಂದ ಕಣ್ಮತನ ಹೇಳ್ತಾರೆ. ಹೀಗೆ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗುವಂಥ ಬಯಲ ಬದುಕು, ಅದರ ನಡುವೆ ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವಿನ ನಡುವೆ ಮನುಷ್ಯ ಬದುಕಿದ ಬಗ್ಗೆ ಹೇಗೆ, ಸಾಮಾಜಿಕವಾಗಿ ತನ್ನನ್ನು ನಿತ್ತರಿಸಿಕೊಂಡ ಬಗ್ಗೆ ಹೇಗೆ, ಆಧ್ಯಾತ್ಮಿಕವಾಗಿ ಆತನ ಚಿಂತನೆಯನ್ನು, ಸಾಂಸಾರಿಕವಾಗಿ ಅದನ್ನು ನಡೆ ನೋಡಿ ಏನು ಅನ್ನೋದನ್ನು ಸಮಾಜ ಬಗೆ ಬಗೆ ನೋಡ್ತಾ ಇರುತ್ತೆ. ಹಾಗಾಗಿ ಇವತ್ತು ಹೇಳ್ತೇನೆ, ಲೇಸೆ ಕೇಳಿಸಲಿ ಕಿವಿಗೆ, ಲೇಸೆ ನುಡಿಸಲಿ ನಾಲಿಗೆ, ಲೇಸೆ ಕಾಣಿಸಲಿ ಕಣ್ಣಿಗೆ ಅನ್ನುವಂತೆ ಒಳ್ಳೆಯ ಮಾತುಗಳು ನಮ್ಮ ನಾಲಿಗೆ ಬರಬೇಕಂತೆ, ಒಳ್ಳೆಯ ವಿಚಾರಗಳು ನಮ್ಮ ತಲೆಗೆ ಬರಬೇಕಂತೆ, ಒಳ್ಳೆಯ ಆಚಾರಗಳು ನಮ್ಮ ಅನುಷ್ಠಾನಕ್ಕೆ ಬರಬೇಕಂತೆ. ಆ ನಿಟ್ಟಿನಲ್ಲಿ ಇವೊಂದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ, ತುಂಬ ಕನಸನ್ನು ಇಟ್ಟುಕೊಂಡು ಒಬ್ಬ ಸಾರ್ಥಕನಿಗೆ ನಾಡ್ದು 20ನೇ ತಾರೀಕಿಗೆ ನಾವು ನಿಟ್ಟೆ ವಿನಯ ಅಂಟಿಯವರಿಗೊಂದು ವಿದ್ಯಾ ವಿನಯ ಭೂಷಣ ಅಂತಕ್ಕಂಥ ಪ್ರಶಸ್ತಿಯನ್ನು ಅಲ್ಲಿ ಕೊಡೋರಿದ್ದೀವಿ. ಅಲ್ಲಿ ಕೂಡ ನಾವು ವಿದ್ಯಾಭೂಷಣ ಸಂಗೀತವನ್ನು ಇಟ್ಟಿದ್ದೇವೆ. ಒಬ್ಬ ಒಳ್ಳೆಯ ನಮ್ಮ ಸೌಭಾಗ್ಯ ಅಂತೇಳಿ ಅವ್ರು ಮದುವೆ ಆಗಿರ್ತಕ್ಕಂಥದ್ದು ಅವರಿಗೆ ಚೀಪ್ ಆದ್ರು ಅಂತೇಳಿ ನಮ್ಮ ಇವರು ಗಲಾಟೆ ಮಾಡ್ತಾರೆ. ಅಲ್ಲ ಅದಂದ್ರೆ ಅವರ ಮದುವೆಗೆ ಸಾಕ್ಷಿ ನಾನೇ ಇದ್ದೀನಿ, ಕಿರಣ್ ಗುಡಿಗೆ ಈಗ ಸತ್ಯ ಇದೆ. ಅವ್ರ ಮದುವೆ ಆಗಿರ್ತಕ್ಕಂಥದ್ದು ಬಳ್ಳಾರಿ ಹುಡುಗಿಯನ್ನ, ಬಳ್ಳಾರಿ ಹುಡುಗಿ ಮತ್ತು ಚೆನ್ನಾಗಿದ್ದಾರೆ. ಮತ್ತೆ ನಾನು ಹೇಳ್ತೇನೆ, ಅವರು ಹಿಂದೆ ಮುಂದೆ ಮಾಡಲಿಲ್ಲ, ನೇರವಾಗಿ ಮದುವೆ ಆಗಿದ್ದಾರೆ. ನಾನು ಅವರಿಗೆ ಫಸ್ಟ್ ಅವರಿಗೆ ಒಂದು ಇಂಟರ್ವ್ಯೂ ಮಾಡ್ತೇನೆ, ಕಿರಣ್ ಕೊಡ್ಗೆಯವರೇ ವಿದ್ಯಾಭೂಷಣರಿಗೆ. ನನಗೆ ರವಿ ಬೆಳಗೆರೆ ಹೇಳಿ ಕಳಿಸ್ತಾರೆ, ಎಲ್ಲ ಒಂದು ಅಜ್ಞಾತವಾಸದಲ್ಲಿದ್ದರು. ಹೋಗಿ ಅವನ ಪ್ರಥಮ ಇಂಟರ್ವ್ಯೂ ಮಾಡಬೇಕಂದಾಗ ನಾನು ಕೇಳಿದೆ, ಇದಕ್ಕೆ ಏನು ಪ್ರೇರಣೆ ಇದಕ್ಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡಿ ನನಗೆ ಸಣ್ಣ ವಯಸ್ಸಲ್ಲಿ ನನಗೇನು ಗೊತ್ತಿಲ್ಲದಾಗ ನನಗೆ ಸನ್ಯಾಸ ಕೊಟ್ಟರು. ಅನಂತರ ನನಗೆ ವಯಸ್ಸಿಗೆ ಬಂದಾಗ ನನಗೆ ನನಗೊಂದಿಷ್ಟು ಸಣ್ಣ ಮಕ್ಕಳು ಅವರ ಒಂದು ಕಾಲಿ ನಮಸ್ಕಾರ ಮಾಡುವಾಗ ನನಗೆ ಯೋಗ ಇಲ್ಲದೆ ಇಲ್ಲೂ ಏನು ಅಂತ ಅನಿಸ್ತಿತ್ತು. ಹಾಗೆ ಅನಿಸಿದ ತಕ್ಷಣ ನನ್ನಲ್ಲಿರ್ತಕ್ಕಂಥ ಸಾಲಿಗ್ರಾಮ ಅದನ್ನು ಪೂಜೆ ಮಾಡೋ ಯಾವ ಅರ್ಹತೆ ಕೂಡ ನನಗಿಲ್ಲ, ನಾನೊಬ್ಬ ಸನ್ಯಾಸಿ, ಸನ್ಯಾಸತ್ವ ಒಪ್ಪಿಕೊಂಡಂತ ಇವತ್ತು ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ. ಅಷ್ಟು ನೇರವಾಗಿ ಮಾತಾಡಿದ ಮನುಷ್ಯ. ಅನಂತರ ಅವ್ರು ಖಾಲಿ ಇದ್ರು, ಒಂದು 6-8 ತಿಂಗಳು ಖಾಲಿ ಇದ್ರು. ಕೊನೆಗೆ ನಾನು ಹೇಳಿದೆ, ಬಳ್ಳಾರಿಗೆ ಬಂದು ಅವರು ಸಂಗೀತ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ, ಆ ಮನುಷ್ಯನಿಗೆ ಬದುಕಬೇಕಲ್ಲ. ಹುಡುಗಿ ಕಡೆಯವರು ಆಗರ್ಭ ಶ್ರೀಮಂತರು, ನನಗೆ ಅದು ಬೇಡ ಬೇಡ ಅಂತ ಹೇಳಿ ಇರ್ತಕ್ಕಂಥ 90 ಲಕ್ಷ ರೂಪಾಯಿಯನ್ನು ಅವರು ಆ ಮಠಕ್ಕೆ ಬಿಟ್ಟು ಬಂದರು. ನಾನು ಒಬ್ಬ ಸ್ವಾಮಿಯಾಗಿ ಸಂಪಾದನೆ ಮಾಡಿದ ಹಣ ನಾನು ಉದುರು ಬೇಡ ಅಂತೇಳಿ ಬಿಟ್ಟು ಬಂದರು. ಇದು ನಿಮ್ಗೆ ಗೊತ್ತಿರಬೇಕು. ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತಂತ ಹೇಳಿದ್ರೆ, ಅಂತ ಒಬ್ಬ ಸಾತ್ವಿಕನಿಗೆ ಇವತ್ತು ಕರೆದು ನೀವು ಸನ್ಮಾನ ಮಾಡ್ತಿದ್ದೀವಿ, ಅವ್ರ ಬಗ್ಗೆ ನಾವು ಮಾತಾಡ್ತೀವಿ. ಅನಂತರ ಇವ್ರು ಏನು ಮಾಡುವಂತಾರೆ, ನಾನು ಒಂದು ಬಳ್ಳಾರಿಯಲ್ಲಿ ಎಷ್ಟು ಏನೇ ಗಲಾಟೆ ಆಗ್ತದೆ ನಾನು ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೇನೆ ಅಂತೇಳಿ ಪ್ರಥಮ ಕಾರ್ಯಕ್ರಮ, ಅವ್ರ ಮದುವೆ ಆದಮೇಲೆ ಪ್ರಥಮ ಕಾರ್ಯಕ್ರಮ 6 ತಿಂಗಳಿಂದ ಬಳ್ಳಾರಿಯಲ್ಲಿ ಆಯೋಜನೆ ಮಾಡ್ತೀವಿ. ತುಂಬ ಹೆದರ್ಕೊಂಡು ಹೆದರ್ಕೊಂಡು ಕಾರ್ಯಕ್ರಮ ಕೊಟ್ಟು ನಾವು ಏನಿದ್ರು ನಾವಿದ್ದೀವಿ, ಏನೂ ಆಗಲಿಲ್ಲ, ತುಂಬ ಪ್ರಚಾರ ಕೊಟ್ವಿ ಅದಕ್ಕೆ ಏನೂ ಆಗಲಿ. ಅನಂತರ ಅವ್ರು ಮತ್ತೆ ಅವ್ರ ವೃತ್ತಿ ಬದುಕು ಪ್ರಾರಂಭ ಆಗ್ತದೆ. ಇವತ್ತಿವಲ್ಲೇ ನಾನು ಮೊನ್ನೆ ಫೋನ್ ಮಾಡೋದು ಹೇಳಿದ್ರು, ನನಗೆ ಮೊದಲು ಧೈರ್ಯ ಕೊಟ್ಟು ನನ್ನ ಸಂಗೀತ ಕಚೇರಿ ಪ್ರಾರಂಭ ಮಾಡಿದವ್ರು ನೀವು ಶೆಟ್ರೆ, ನೀವು ಏನು ಕೊಡಬೇಕು ಕೇಳಿದೆ ನಾನು, ನೀವು ಏನು ಕೊಡಬೇಕು ಅಂತ ಕೇಳಲೇಬಾರ್ದು, ಕೊಟ್ಟ ತೊಗೊಂಡೋಗ್ತೇನೆ ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ಒಂದು ಒಳ್ಳೆಯ ಸಾಧಕನಿಗೆ, ಒಳ್ಳೆಯ ಸಾತ್ವಿಕನಿಗೆ ನೀವು ಕರೆದು ಪ್ರಶಸ್ತಿ ಕೊಟ್ಟಿದ್ದೀರಿ. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮಸ್ಕಾರ.